ಹೊರಗಡೆ ಬರೋದ ಹಾಗೆ ಮತ್ತು ಇಲ್ಲಿ ಬರೆದಿದ್ದ ಹಾಗೆ KGF ಮಾನ್ಸ್ಟರ್ ಹಿಟ್ ಅಂತ. ಸೊ ಈ 25ನೇ ದಿನ ಈ ಯಶಸ್ಸನ್ನು ನಂತರ ಆಚರಿಸೋದಕ್ಕಿಟ್ಟು ಸೆಲೆಬ್ರೇಟ್ ದಿಸ್ ಸಕ್ಸಸ್ ಇವತ್ತು ತಮ್ಮೆಲ್ಲರನ್ನು ಸಂಧಿಸೋದಕ್ಕೆ ಇನ್ನೊಂದು ಅವಕಾಶ ನನಗೂ ಸಿಕ್ಕಿದೆ. ಭಾಳ ಸಂತೋಷವಾಗ್ತಿದೆ. ಒಂಥರ ಒಂದು ಇಂಥ ಒಂದು ಭವ್ಯವಾದ ಆಕಾರದಲ್ಲಿ ಭೀಭತ್ಸ ಭಯಂಕರವಾದಂಥ ಒಂದು ಈ ಚಿತ್ರದಲ್ಲಿ ನನಗೂ ಅವಕಾಶ ಸಿಕ್ಕಿದ್ದು ಕೂಡ ಬಹಳ ಸಂತೋಷ ತಂದಿದೆ. ಇದಕ್ಕೆ ನಾನು ಮೊಟ್ಟ ಮೊದಲು ಈ ಥರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಿಂದೆ ಯಾರೂ ಯೋಚಿಸದ ರೀತಿಯಲ್ಲಿ ಚಿತ್ರವನ್ನು ಮಾಡಿ ತಂದಂಥ ನಿರ್ದೇಶಕರು ಪ್ರಶಾಂತ್ ನೀಲ್ ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸಲು ಇಚ್ಛಿಸುತ್ತೇನೆ. ಎರಡನೇದಾಗಿ ವಿಜಯಕುಮಾರ್ ಅವರು ಅವರಿಗೂ ನನ್ನ ಅಭಿನಂದನೆಗಳು. ನನಗೆ ಅವರ ಹಿಂದಿನ ಚಿತ್ರದಿಂದ ತುಂಬ ಪರಿಚಿತರಾದಂಥ ಕಾರ್ತಿಕ್ ಗೌಡ ಅವರಿಗೂ ನನ್ನ ಅಭಿನಂದನೆಗಳು. ಈ ರೀತಿಯ ಒಂದು ದೊಡ್ಡ ಈ ಸ್ಕೇಲ್ನಲ್ಲಿ ಇಂಥ ಚಿತ್ರವನ್ನು ಮಾಡಿ ಇದು ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ರಾಷ್ಟ್ರಕ್ಕೆ ತೋರಿಸಬೇಕು ಅನ್ನೋ ಛಲದಿಂದ ಏನು ವಿಜಯಕುಮಾರ್ ಅವರು ಈ ಸೆಟ್ ಔಟ್ ಟು ಡೂ ಇಟ್ ಡನ್ ಇಟ್ ಆ್ಯಂಡ್ ಮೈ ಹಾರ್ಟಿಯೆಸ್ಟ್ ಕಾಂಗ್ರ್ಯಾಚುಲೇಷನ್ಸ್ ಟು ಹಿಮ್ ಇನ್ ದಿಸ್ ಕಾಂಟೆಕ್ಸ್ಟ್. ನನಗೆ ಈ ಪಾತ್ರದಲ್ಲಿ ನಟಿಸಬೇಕು ಅಂತ ಮೊದಲು ಪ್ರಶಾಂತ್ ಬಂದಾಗ ಮೊದಲು ಯಾವ ರೀತಿ ಇದು ಅಂತ ನಾನು ನೀವು ಮಾಡ್ತೀನಿ ಅಂತಂದರೆ ನಾನು ಬರ್ಕೊಂಡು ತಯಾರು ಮಾಡ್ತೀನಿ ಆ ಪಾತ್ರ ಅಂತ ಹೇಳಿದರು. ಓಹೋ ಏನಂತ ನನಗೂ ಕೂಡ ಸ್ವಲ್ಪ ಅಚ್ಚರಿ ಆಯಿತು. ಲೆಟ್ ಸಿ ಇನ್ ಹೌ ಡು ಐ ವೇರ್ ಡು ಐ ಫಿಟ್ ಇನ್ ಟು ಇನ್ ಟು ದಿಸ್ ಅಂತ ನನಗೂ. ಅದರ ನಂತರ ಕ್ರಮೇಣ ಅವರ ಸೀನ್ಗಳನ್ನು ಕಳಿಸ್ತಲೇ ನೋಡ್ತಲೇ ಚಿತ್ರೀಕರಣದ ಸಮಯದಲ್ಲೂ ಕೂಡ ಅರ್ಥವಾಯ್ತಾ ಹೋಯಿತು. ಈಸ್ ಪ್ರಿಸಿಷನ್ ಅವ್ರಿಗೆ ಏನು ಬೇಕು ಅನ್ನೋದು ಅದು ಸಿಗುವವರೆಗೂ ಅವರು ಅದನ್ನು ಪಡೆಯೋಕೆ ಏನು ಪ್ರಯತ್ನ ಮಾಡ್ತಿದ್ರು. ಒಂಥರ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಆ್ಯಕ್ಟಿಂಗ್ ಅಸೈನ್ಮೆಂಟ್ ಆಲ್ಸೋ. ಯಾಕಂದರೆ ಯು ವಾಸ್ ಸೋ ಶ್ಯೂರ್ ಆಫ್ ವಾಟ್ ಯು ವಾಂಟೆಡ್ ದಟ್ ಒನ್ ಹ್ಯಾಡ್ ಟು ಬಿ ವೆರಿ ವೆರಿ ಅಲರ್ಟ್ ಟು ಕ್ಯಾರಿ ಔಟ್ ಇಸ್ ಇನ್ಸ್ಟ್ರಕ್ಷನ್ಸ್. ನಂತರ ಡಬ್ಬಿಂಗಿಗೆ ಹೋದೆ. ಡಬ್ಬಿಂಗಿಗೆ ಹೋದಾಗ ನಾನು ಡಬ್ಬಿಂಗ್ ಎಲ್ಲ ಮರೆತು ಆ ಸ್ಕ್ರೀನಲ್ಲಿ ನೋಡ್ತಿದ್ದ ಹಾಗೆ ನನಗೆ ಎಂಥ ಸ್ಕೇಲಲ್ಲಿ ಇದನ್ನು ಮೌಂಟ್ ಮಾಡಿದ್ದಾರೆ ಅಂತ ಭಾಳ ಅಚ್ಚರಿ ಆಯಿತು. ನಾನು ಒಂದು ಕಡೆ ಅವರಿಗೆ ಅಭಿನಂದಿಸುತ್ತಲೇ ಇಂಥ ಒಂದು ಸ್ಕೇಲಲ್ಲಿ ಈ ಚಿತ್ರವನ್ನು ಎಷ್ಟು ಕೋಟಿ ಖರ್ಚು ಮಾಡಿರ್ಬೋದು ಅಂತ ವಿಜಯಕುಮಾರ್ ಬಗ್ಗೆ ಅಚ್ಚರಿ ಪಡೆಯುತ್ತಲೇ ಅದನ್ನು ಕ್ಯಾಪ್ಚರ್ ಮಾಡಿದ್ದನ್ನು ಭುವನ್ ಗೌಡ ಅವರು ಮೈ ಗಾಡ್ ಅಂತ ಅನಿಸ್ತು. ಸೊ ನಾನು ಐ ಟರ್ನ್ ಟು ದ ಡೈರೆಕ್ಟರ್. ನಾನು ಹೇಳಿದೆ ಇದೇನಿದು ಇಂಥ ಸ್ಕೇಲಲ್ಲಿ ಮೌಂಟ್ ಮಾಡಿಬಿಟ್ಟಿದ್ರೆ ಆ ಲಾರಿಗಳು ಆ ಗುಡ್ಡದ ಮೇಲೆ ಹಿಂಗೆ ಸಾಲು ಸಾಲಲ್ಲಿ ಹೋಗೋದು ನೋಡಿದ್ರೆ ಯಾರೋ ಡೇವಿಡ್ ಲೀನ್ ಫಿಲ್ಮ್ ನೋಡ್ತಿದ್ದ ಹಾಗೆ ನನಗೆ ಅನುಭವ ಆಗ್ತಾ ಇದೆಯಪ್ಪ ಅಂತ ಹೇಳಿದೆ. ನಾ ಐ ಸೆಟ್ ಔಟ್ ಟು ಸ್ಟಾರ್ಟ್ ಡಬ್ಬಿಂಗ್ ಆ್ಯಂಡ್ ಡಬ್ಬಿಂಗಲ್ಲೂ ಕೂಡ ಅಗೇನ್ ದ ಸೇಮ್ ಪ್ರಿಸಿಷನ್ ದ ಸೇಮ್ ಆ್ಯಂಡ್ ಈ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಬೇಸ್ನಲ್ಲೇ ಮಾತಾಡಬೇಕು ಅಂತ. ನಾವು ಸಾಮಾನ್ಯವಾಗಿ ಅಷ್ಟು ಡಬ್ಬಿಂಗಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿರಬೇಕು ಅಷ್ಟು ಪ್ರೊಫೆಷನಲ್ ಆಗಿ ಹೆಚ್ಚಾಗಿ ಹೆಚ್ಚು ಕಡಿಮೆ ಇರೋದಿಲ್ಲ. ನಾನು ಇನ್ ದ ಸೆನ್ಸ್ ಆ ಸ್ಕ್ರೀನು ಒಂದು ಕಡೆ ಮೇಲ್ಗಡೆ ಇರ್ತದೆ, ಮೈಕಿ ಇಲ್ಲಿರ್ತದೆ, ಮಾತಾಡುವಾಗ ಗಂಟಲು ಮೇಲಾದರೆ ಅದು ಬೇಸ್ ತರೋದು ಕಷ್ಟ. ಕಡೆಗೆ ನಾನು ಅವ್ರಿಗೆ ಹೇಳಿದೆ ನನಗೆ ಆ ಸ್ಕ್ರೀನಿಂದ ಮಾಡೋಕ್ಕಾಗ್ತಿಲ್ಲ, ನೀವು ಒಂದು ಟಿ ವಿ ಸ್ಕ್ರೀನ್ ನನ್ನ ಕಣ್ಣಿಗೆ ನನ್ನ ಕಣ್ಣು ಲೆವೆಲಿಗೆ ಕೊಡಿ, ಸೊ ನನ್ನ ವಾಯ್ಸ್ ಲೆವೆಲ್ ಬೇಸ್ ಲೆವೆಲ್ ಬರೋ ಹಂಗೆ ವ್ಯವಸ್ಥೆ ಮಾಡಿದ್ರೆ ನಾನು ಐ ವಿಲ್ ಡೂ ಮೈ ಬೆಸ್ಟ್ ಅಂತ ಆ ರೀತಿ ಮಾಡ್ತಾ ಹೋದೆ.